ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಬಿದ್ದವರ ಕೋರಿಕೆ ಏನು, ಮತದಾರನ ಮಾತು ಮನಸ್ಸಿನಲ್ಲಿ ಏನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಹಿನ್ನೋಟ ಮುನ್ನೋಟಗಳ ಜೊತೆಗೆ ನಾವಿವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. 2008 ಈ ಕ್ಷೇತ್ರದಲ್ಲಿ ಸತತವಾಗಿ ಗೆಲುವು ಕಾಣ್ತಿರುವಂತ ಆರ್ ಅಶೋಕ್ ಅವರು ರಾಜ್ಯದ ಪ್ರಮುಖ ಹಾಗೇನೆ ಹಿರಿಯ ರಾಜಕಾರಣಿ, JDS ನ ಹೆಡ್ ಕ್ವಾರ್ಟರ್ಸ್ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸವಿರೋ, BJP ಶಾಸಕರಿರೋ ಈ ಕ್ಷೇತ್ರದಲ್ಲಿ ಜನ ಮನ ಮತ ಹೇಗಿದೆ ನೋಡವನ್. ಬೆಂಗಳೂರಷ್ಟೇ ಅಲ್ಲ, ಇಡೀ ರಾಜ್ಯದ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಎಂಬ ಹೆಗ್ಗಳಿಕೆ ಪಡೆದಿತ್ತು ಬೆಂಗಳೂರಿನ ಉತ್ತರಹಳ್ಳಿ. 2008 ಕ್ಷೇತ್ರಗಳ ವಿಂಗಡಣೆ ಬಳಿಕ ಉತ್ತರಹಳ್ಳಿ ಕ್ಷೇತ್ರ ಇತಿಹಾಸ ಸೇರಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬಂತು. ಪದ್ಮನಾಭನಗರ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು, ಪಾರ್ಕ್, ದೇಗುಲಗಳಿವೆ. BBMP ವ್ಯಾಪ್ತಿಗೆ ಒಳಪಡುವ ಪದ್ಮನಾಭನಗರದಲ್ಲಿ ಹೊಸಕೆರೆಹಳ್ಳಿ, ಗಣೇಶ ಮಂದಿರ, ಕರಿಸಂದ್ರ, ಯಡಿಯೂರು, ಬನಶಂಕರಿ ದೇವಸ್ಥಾನ, ಕುಮಾರಸ್ವಾಮಿ ಬಡಾವಣೆ, ಪದ್ಮನಾಭನಗರ, ಚಿಕ್ಕಲಸಂದ್ರ ವಾರ್ಡ್ಗಳಿವೆ. 6 ಸತತವಾಗಿ ಗೆದ್ದಿರೋ ಸಾಮ್ರಾಟ್ ಅಂತಾನೆ ಫೇಮಸ್ ಆಗಿರೋ ಆ ಅಶೋಕ್ ಈಗ 7 ಗೆಲ್ಲೋ ಹುಮ್ಮಸ್ಸಿನಲ್ಲಿದ್ದಾರೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ, ಬೆಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ, ಗೃಹ ಸಚಿವರಾಗಿ, ಸಾರಿಗೆ ಸಚಿವರಾಗಿ, ಆರೋಗ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ ಅಪಾರ ಅನುಭವವಿದೆ. ಒಕ್ಕಲಿಗ ಪ್ರಭಾವಿ ನಾಯಕರಾದ ಕಾರಣ ಈ ಬಾರಿ ಒಕ್ಕಲಿಗರೇ ಹೆಚ್ಚಾಗಿರೋ ಬೇರೆ ಯಾವುದೇ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿಸಿದ್ರೂ ಅಚ್ಚರಿಯಿಲ್ಲ ಎಂಬ ಮಾತು ಕೇಳಿಬರ್ತಿದೆ. ಕ್ಷೇತ್ರದ ಜಾತಿವಾರು ಮತಗಳೆಷ್ಟಿವೆ ಅಂತ ನೋಡೋದಾದ್ರೆ ಒಟ್ಟು 287,000 ಮತದಾರರಿರೋ ಈ ಕ್ಷೇತ್ರದಲ್ಲಿ ಒಕ್ಕಲಿಗರು ಹಾಗೂ ಮುಸ್ಲಿಮರು ಹಾಗೂ ನಾಯ್ಡು ಮತದಾರರೇ ನಿರ್ಣಾಯಕ. ಈ ಬಾರಿ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಂದು ನೋಡೋದಾದ್ರೆ BJPಯಿಂದ ಆರ್ ಅಶೋಕ್ಗೆ ಟಿಕೆಟ್ ಪಕ್ಕ. ಆದರೆ ಮಾಜಿ ಕಾರ್ಪೊರೇಟರ್ ಎಲ್ ಶ್ರೀನಿವಾಸ್ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಸಂಜಯ್ ಗೌಡ, ರಘುನಾಥ್ ನಾಯ್ಡು, ಗುರಪ್ಪ ನಾಯ್ಡು ಕೂಡ ರೇಸ್ನಲ್ಲಿದ್ದಾರೆ. ಇನ್ನು JDSನಿಂದ VK ಗೋಪಾಲ್ ಕಣಕ್ಕಿಳಿಯಲಿದ್ದಾರೆ ಎನ್ನಲಾಗಿದೆ. ಪ್ರಬಲ ಎದುರಾಳಿ ಇಲ್ಲದೇ ಇರೋದೇ ಅಶೋಕ್ಗೆ ಪ್ಲಸ್ ಪಾಯಿಂಟ್. ಇನ್ನು ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿದೆ, ಇನ್ನೂ ಏನೇನು ಕೆಲಸ ಬಾಕಿ ಇವೆ ಅಂತ ನೋಡೋದಾದ್ರೆ, ಕ್ಷೇತ್ರದಲ್ಲಿ 3 ಅಂತಾರಾಷ್ಟ್ರೀಯ ಮಟ್ಟದ ಬಸ್ ನಿಲ್ದಾಣ ನಿರ್ಮಾಣ ಮಾಡಿಸಿದ್ದಾರೆ. ಆಟದ ಮೈದಾನಗಳ ಅಭಿವೃದ್ಧಿಯಾಗಿದೆ. ಪಾರ್ಕ್ಗಳು ಹೈಟೆಕ್ ಆಗಿವೆ. ಇನ್ನು ಯಶಸ್ವಿಯಾಗಿ ಕೋವಿಡ್ ನಿರ್ವಹಣೆ ಮಾಡಿದ್ದ ಅಶೋಕ್ ಬಗ್ಗೆ ಜನರ ಮೆಚ್ಚುಗೆ ಇದೆ. ಕಂದಾಯ ಸಚಿವರಾಗಿರೋ ಕಾರಣ ಗ್ರಾಮ ವಾಸ್ತವ್ಯದಲ್ಲಿ ಜನರ ಕಷ್ಟ ಕೇಳಿದ ಅನುಭವದ ಬಗ್ಗೆ ಮೆಚ್ಚುಗೆ ಇದೆ. ಕ್ಷೇತ್ರದಲ್ಲಿ ಏನಾಗಿದೆ, ಅಶೋಕ್ಗೆ ಏನ್ ಸವಾಲಿದೆ ಅಂತ ನೋಡೋದಾದ್ರೆ, ಸ್ಮಶಾನ ಹಾಗೂ ಆಟದ ಮೈದಾನದ ಜಾಗ ಕಬಳಿಸಿದ ಆರೋಪ ಆರ್ ಅಶೋಕ್ ಹಾಗೂ ಅವರ ಬೆಂಬಲಿಗರ ಮೇಲಿದೆ. ಕ್ಷೇತ್ರದಲ್ಲಿ ಶಾಲೆ ಹಾಗೂ ಕಾಲೇಜ್ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿಲ್ಲ. ಅಲ್ಲದೆ ಕಿರಿದಾದ ಚಿಕ್ಕಲಸಂದ್ರ ಹಾಗೂ ಮೈಸೂರು ರಸ್ತೆಯಿಂದ ಟ್ರಾಫಿಕ್ ಕಿರಿಕಿರಿ ಆಗ್ತಿದೆ. ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಬೆಡ್ ಸಾಕಾಗ್ತಿಲ್ಲ. ಹೀಗೆ ಒಂದಿಷ್ಟು ಮೂಲಭೂತ ಸೌಲಭ್ಯಗಳ ಕೊರತೆ ಕಾಣುತ್ತಿದೆ. ಪದ್ಮನಾಭನಗರದಲ್ಲಿ ಸ್ಮಶಾನ ಇಲ್ಲ. ಯಾರಾದರೂ ಮೃತಪಟ್ಟರೆ ಬನಶಂಕರಿ ಚಿತಾಗಾರಕ್ಕೆ ಹೋಗಬೇಕು. ಇನ್ನು ರಸ್ತೆ ಅಗಲೀಕರಣ ಸೇರಿದಂತೆ ಕೆಲ ಮೂಲಭೂತ ಸೌಕರ್ಯಗಳ ಅಗತ್ಯವಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಳೆ ಬಂದರೆ ರಸ್ತೆ ಮೇಲೆಲ್ಲ ನೀರು ನಿಲ್ಲುತ್ತೆ, ಕೆಲ ಮನೆಗಳಿಗೂ ನೀರು ನುಗ್ಗುತ್ತೆ, ನೆರೆಯಂಥ ಪರಿಸ್ಥಿತಿ ಎದುರಾಗುತ್ತೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂಬ ಬೇಡಿಕೆಯೊಂದಿಗೆ ಈ ಕ್ಷೇತ್ರದ ಜನ ಎಲೆಕ್ಷನ್ಗೆ ರೆಡಿಯಾಗ್ತಿದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬನಶಂಕರಿ ವಾರ್ಡ್ ಕೂಡ ಬರುತ್ತೆ. ಬನಶಂಕರಿ ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಪುರಾಣ ಪ್ರಸಿದ್ಧವಾದಂತ ಬನಶಂಕರಿ ಅಮ್ಮನವರ ದೇವಸ್ಥಾನ ಇಲ್ಲಿದೆ. ಜನ ಮನ ಮತದಲ್ಲಿ ನಾವು ಬನಶಂಕರಿ ದೇವಸ್ಥಾನದ ದರ್ಶನ ಮಾಡ್ಬರೋಣ. ಸಚಿವರಾಗಿ ಹಳ್ಳಿ ಹಳ್ಳಿಗೆ ಹೋಗಿ ಗ್ರಾಮ ವಾಸ್ತವ್ಯವನ್ನ ಮಾಡ್ತಾ ಇದ್ದಾರೆ, ಅವರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದಾರ, ಅಹವಾಲನ್ನ ಕೇಳ್ತಾರಾ, ಕೇಳೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರೇನು? ಮುಳ್ಳಿ. ಈಗ ಆರ್ ಅಶೋಕ್ ಅವರು ಕಂದಾಯ ಸಚಿವರು, ಬೇರೆ ಬೇರೆ ಗ್ರಾಮಕ್ಕೆಲ್ಲ ಹೋಗ್ತಾರೆ, ಹಳ್ಳಿಗೆಲ್ಲ ಹೋಗ್ತಾರೆ, ವಾಸ್ತವ್ಯ ಹೂಡ್ತಾರೆ, ಅಲ್ಲಿ ಹಳ್ಳಿ ಜನರ ಕಷ್ಟ ಕೇಳ್ತಾರೆ. ಸೊ ನಿಮ್ ಕಷ್ಟ ಕೇಳ್ತಾರ ಅವರು? ನಮ್ ಕಷ್ಟ ಯಾವತ್ತು ಕೇಳಿಲ್ಲ, ಕೇಳಿದ್ರೆ ಒಳ್ಳೇದು. ಯಾವತರ ಸಮಸ್ಯೆ ಆಗ್ತದೆ ಇಲ್ಲಿ ವ್ಯಾಪಾರ ಮಾಡಕ್ಕೆ? ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಸಾಕು,
ಮಾರ್ಕೆಟ್ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು, ಬೇರೆ ಏನು ಬೇಡ. ಹ್ಞೂ ಹೇಳಿದ್ದೀವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ, ಇನ್ನೂ ಮಾಡಿಕೊಟ್ಟಿಲ್ಲ. ಮತ್ತೆ ಆರ್ ಅಶೋಕ್ ಅವರೇ ಆರಿಸ್ ಬರ್ಬೇಕಾ ಅಥವಾ ಏನಾದ್ರು ಬದಲಾವಣೆ ಬೇಕನ್ಸುತ್ತಾ? ಬದಲಾವಣೆ ಬೇಕು ಅನ್ಸುತ್ತೆ. ಪದ್ಮನಾಭ ನಗರದಲ್ಲಿ ಎಸ್ ಎಲ್ ವಿ ಅಂತ ಒಂದು ಫೇಮಸ್ ಹೋಟೆಲ್ ಇದೆ, ಇಲ್ಲಿ ತುಂಬಾ ಜನ ಯಾವಾಗ್ಲೂ ಇರ್ತಾರೆ, ಅವ್ರ ಹತ್ರನೂ ಮಾತಾಡ್ಸೋಣ ಬನ್ನಿ. ಈಗ ಕಂದಾಯ ಸಚಿವ ಆರ್ ಅಶೋಕ್ ಅವರು ಈ ಕ್ಷೇತ್ರಕ್ಕೆ ತಂದಂಥ ಟಾಪ್ ಯೋಜನೆಗಳು, ಏನು ಸೌಲಭ್ಯಗಳು ತಂದಿದ್ದಾರೆ ಅನ್ಸುತ್ತೆ ನಿಮಗೆ? ಏನೆಲ್ಲ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ, ಪಬ್ಲಿಕ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಪಾರ್ಕ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ರೋಡ್ಸ್ ಎಲ್ಲ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ವೆರಿ ಗುಡ್. ಬದಲಾವಣೆ ಈ ಸಲ ಬೇಕು ಅಂತ ಅನ್ಸುತ್ತಾ ಅಥವಾ ಅವರೇ ಮುಂದುವರಿಲಿ ಅಂತ ಅನ್ಸುತ್ತಾ? ನಮಗೆ ಅವರೇ ಬರಲಿ ಅಂತ. ಪದ್ಮನಾಭ ನಗರ ನೀವು ನೋಡ್ದಂಗೆ ಈಗ 2008 ನಂತರ ಉತ್ತರಾಳಿಯಿಂದ ಬೇರ್ಪಡ್ತು. ಇಲ್ಲಿ ನೀವು ನೋಡ್ದಂಗೆ ಈಗ ಹ್ಯಾಟ್ರಿಕ್ ಆಗಿ ಗೆಲುವನ್ನು ಸಾಧಿಸ್ತಾರೆ ಆರ್ ಅಶೋಕ್ ಅವರು. ಸೊ ಅಂದ್ಕೊಂಡಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅನ್ಸುತ್ತಾ ಅಥವಾ ಬದಲಾವಣೆ ಬೇಕು ಅನ್ಸುತ್ತಾ ಈ ಸಲ? ಮಾಡಿದ್ದಾರೆ, ಆದರೂ ಬದಲಾವಣೆ ಬೇಕು, ಒಬ್ಬರೇ ಇರೋದು ಸರಿ ಇಲ್ಲ. ಅಂದ್ರೆ ಅಭಿವೃದ್ಧಿ ಯೋಜನೆಗಳು ಅಂತ ಬಂದಾಗ ಏನೇನ್ ಮಾಡಿದ್ದಾರೆ, ಟಾಪ್ ಯೋಜನೆಗಳು ಏನು? ಮಾಮೂಲಿ ಎಲೆಕ್ಷನ್ ಬಂದಾಗ ಟಾರ್ ಹಾಕ್ತಾರೆ, ಅದಾಗ್ತಾರೆ, ಇದಾಗ್ತಾರೆ, ಮಿಕ್ಕಾದಾಗ ಅವ್ರ ಮಕ್ಕನೇ ಕಾಣಲ್ಲ. ಅವ್ರಿಗೆ ಏರಿಯಾ ಕೆಲವು ಏರಿಯಾಗಳು ಎಲ್ಲವೇ ಅಂತ ಅವ್ರಿಗೆ ಗೊತ್ತಿಲ್ಲ, ಆದ್ರೂ ಗೆಲ್ತಾ ಇರ್ತಾರೆ. ಏನು ಅಂತ ಗೊತ್ತಿಲ್ಲ, ಅಲ್ಲ ಭಗವಂತ ನೋಡ್ಕೋಬೇಕು. ಬನಶಂಕ್ರಿ ಮಸಾಣ ಇದ್ದಿದ್ನ BTS ಡಿಪೋ ಮಾಡ್ಬಿಟ್ರು, ಎಡ ಮೂನಕ್ ಜಾಗ ಇಲ್ದಂಗೆ ಮಾಡ್ಬಿಟ್ರು ಅಷ್ಟೇ. ಮಸಾಣದ ಕೊರತೆ ಇದೆ, ಎಣ ಹಾಕಕ್ ಜಾಗ ಇಲ್ಲ, ಸುಡಕ್ ಜಾಗ ಇಲ್ಲ. ಪದ್ಮನಾಭ ಸ್ಕೂಲ್ ಬಿಲ್ಡಿಂಗ್ ಹೊಡೆದಾಕತ್ರಲ್ಲಮ್ಮ, ಯಾರು ಕೇಳೋರಿಲ್ಲ, ಯಾಕೆಂದ್ರೆ ಅಧಿಕಾರ ಇದೆಯಲ್ಲ ಅವ್ರದೇ ಪಕ್ಷ ಮತ್ತು ಇಲ್ಲಿ ಗೆದ್ದಿರೋದವ್ರೇ, ಹಾಗಾಗಿ ಯಾರು ಲೀಡರ್ ಬರೋದಿಲ್ಲ. ಅವ್ರ ಅಭಿವೃದ್ಧಿ ಏನಂದ್ರೆ ಪಾರ್ಕ್ಗಳನ್ನ, ಇರೋ ಪಾರ್ಕ್ನ ಕಿತ್ತಾಕಿ ಹೊಸ ಪಾರ್ಕ್ ವರ್ಷಕ್ಕೊಂದ್ಸಾರಿ ಮಾಡೋದು, ದುಡ್ಡು ಮಾಡೋದೇ ಕೆಲಸ. ಯಾರು ಕೇಳೋರಿಲ್ಲ, ಯಾರಾದರೂ ಕೇಳಿದ್ರೆ ಇನ್ಕಮ್ ಟ್ಯಾಕ್ಸ್ನ ರೈಡ್ ಮಾಡ್ತಾರೆ, ಯಾರ ನಿಂತ್ಕೊಳಕ್ ಬಂದ್ರೆ ಬೇರೆ ಪಾರ್ಟಿ ಅವರು ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿ ಮನೇಲಿ ಕೂರಿಸ್ತಾರೆ ಅಷ್ಟೇ, BJP ಕತೆ. ಯಾವ ಅಭಿವೃದ್ಧಿ ಆಗಿಲ್ಲ. ಈಗ ನೀವು ಬಂದಿದ್ದಿರಲ್ಲ ಟೂ ವೀಲರ್ಲ್ಲಿ, ಸುಮ್ಮನೆ ಒಂದ್ಸಾರಿ ಹೋಗಿ ದೇವಗಡ ಪಟ್ಟು ಫ್ಲೈಓವರ್ ಮೇಲೆ ಬಿದ್ದು ಬರಲಿಲ್ಲ ಅಂದರೆ ಕೇಳಿ, ಅದಕ್ಕೆ 6.5 ಕೋಟಿ ಅಂತೇಳಿ, 3 ಕೋಟಿ ಅಂತೇಳಿ 6.5 ಕೋಟಿ ಬಿಲ್ ಮಾಡಿದ್ದಾರೆ. ಹಾಂ, BJP ಏನು ಮಾಡಿದ್ರು ಸತ್ಯನೇ, ಇನ್ನು ಬೇರೆ ಯಾರಾದರೂ ಮಾಡಿದೆ ಕ್ಯಾಂಡಲ್ ಹಚ್ಕೊಂಡು ಕೂತ್ಕೋತಾರೆ ರೋಡಲ್ಲಿ. ಈಗ ಆರ್ ಅಶೋಕ್ ಅವರು ಕೊರೋನಾ ಟೈಮ್ನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ಕನ್ವಿನ್ಸ್ ಮಾಡೋದಿರ್ಬೋದು, ಬೆಡ್ ವ್ಯವಸ್ಥೆ ಮಾಡಿಸೋದಿರ್ಬೋದು ಅಂಥದ್ದೆಲ್ಲ ಮಾಡ್ತಾ ಇದ್ರು ನಮ್ಗೆ ಗೊತ್ತಿದ್ದಂಗೆ. ಸೊ ಕೊರೋನಾ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಹೆಲ್ತ್ ಫೆಸಿಲಿಟೀಸ್ ಸಿಕ್ಕಿದೆಯಾ? ಅವರು ಸ್ಟೇಟ್ಗೆ, ಇದು ನಮ್ಮ ಕರ್ನಾಟಕಕ್ಕೆ ಅವರು ಮಿನಿಸ್ಟ್ರು, ಆದರೆ ಪದ್ಮನಾಭನಗರ ಮಾತ್ರ ಮಾಡಿದ್ದಾರೆ ಅಷ್ಟೇ, ಬೇರೆ ಕಡೆ ಏನು ಮಾಡಿಲ್ಲ. ಇಲ್ಲಿಯೇ ಒಂದಷ್ಟು ಮಾಡಿರ್ಬೋದು. ಅವರು ಅವರ ಕೊಡುಗೆ ಏನಂದರೆ ಬರೀ ಆ ಸಿಂಬಲ್ ಮೇಲೆ ಬರ್ತಾಯಿದ್ದಾರೆ ಅಷ್ಟೇ ಹೊರತು ಸ್ವಂತವಾಗಿ ಏನೂ ಇಲ್ಲ, ಅವ್ರದ್ದು ಯಾವುದೇ ಕೊಡುಗೆ ಇಲ್ಲ ಇಲ್ಲಿ. ಆಮೇಲೆ ಈ ಸುತ್ತಮುತ್ತ ರೋಡ್ಗಳು ನೋಡ್ಕೊಂಬನ್ನಿ ನೀವು, ಅದನ್ನು ನೀವು ಕವರ್ ಮಾಡಬೇಕು. ಯಾವುದೇ ರೋಡ್ಗಳಲ್ಲಿ ತಾರ ಹಾಕಿ ಅವಲ್ಲಿ 4 ವರ್ಷ ಆಯಿತು, ಈಗ ಸ್ಟಾರ್ಟ್ ಮಾಡೋರು, ಯಾಕೆಂದರೆ ಇನ್ನು 3 ತಿಂಗಳಿದೆ ಎಲೆಕ್ಷನ್ನು, ಅದಕ್ಕೋಸ್ಕರ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅಷ್ಟು ನಡೀತಾ ಇದೆ ಅವ್ರದ್ದು, ಅವ್ರದ್ದೇನು ಕೊಡುಗೆ ಏನಿಲ್ಲ. ಸೊ ನೀವು ನೋಡ್ದಂಗೆ ಪದ್ಮನಾಭ ನಗರ ಏರಿಯಾದಲ್ಲಿ ಆರ್ ಅಶೋಕ್ ಅವರು ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಇನ್ಫ್ಯಾಕ್ಟ್ ಹಂಗೆ ನೋಡೋಕ್ಕೋದ್ರೆ ಅವ್ರ ಹಿರಿಯ ರಾಜಕಾರಣಿ 6 ಸತಿ ಗೆದ್ದಿದ್ದಾರೆ, ಈ ಸತಿ 7ನೇ ಸತಿ ನಿಂತ್ಕೋತಾ ಇದ್ದಾರೆ ಎಲೆಕ್ಷನ್ಗೆ. ಈ ಕ್ಷೇತ್ರಕ್ಕೆ ತಂದಂಥ ಟಾಪ್ ಯೋಜನೆಗಳು ಅಥವಾ ನಮ್ಗೆ ಅನುಕೂಲ ಆಗಿದೆ ಅವ್ರು ಬಂದಿದ್ದರಿಂದ ಅಂತ ಅನ್ಸುತ್ತಾ? ಒಂದು, ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಸ್ವಲ್ಪ ಬೆಳವಣಿಗೆ ಲಾಸ್ಟ್ ಅವ್ರ ಪೀರಿಯಡಲ್ಲೇ ಆಗಿದೆ. ಬಟ್ ನಾನು ಒಂದು ಏನು ಹೇಳಬೇಕಾಗಿ ಇಚ್ಛೆ ಪಡ್ತೀನಿ ಅಂದರೆ, ಇವಾಗ ಬದಲಾವಣೆ, ಪಕ್ಷದ ಬದಲಾವಣೆ ಇಂಪಾರ್ಟೆಂಟ್ ಅಲ್ಲ, ರಾಜಕಾರಣಿಗಳ ಮನೋ ಬದಲಾವಣೆ ಆಗಬೇಕು. ನಾವು ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು, ಒಂದು ಯಾವುದೇ ಪಾರ್ಟಿ ಆಗಿರಲಿ, ಅದು ಆ ಬದಲಾವಣೆ ಅಲ್ಲಿ ಬರಬೇಕು. ನಾವು ಇವಾಗ ಈಗ ಒಂದು ಸರ್ಕಾರ ಇದೆ, ನೆಕ್ಸ್ಟ್ ಸರ್ಕಾರ ಬದಲಾವಣೆ ಎಂದು ಬೇರೆ ಸರ್ಕಾರ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಅವರ ಮನಸ್ಸು ಯಾವಾಗ ಬದಲಾವಣೆ ಆಗುತ್ತೆ ಆವಾಗ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಕ್ಷೇತ್ರ, ನಮ್ಮ ಮನೆ ಉದ್ಧಾರ ಆಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಮೇಡಮ್. ನಾವೀಗ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ಪಾರ್ಕ್ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಸಾಕಷ್ಟು ಪಾರ್ಕ್ಗಳನ್ನು ಆರ್ ಅಶೋಕ್ ಅವರು ಜನರಿಗೋಸ್ಕರ ಕೊಡುಗೆಯಾಗಿ ನಿರ್ಮಿಸಿಕೊಟ್ಟಿದ್ದಾರೆ ಅನ್ನೋ ಮಾತಿದೆ. ಇದು ನಿಜಾನಾ? ಇದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬ ಜನ ಇಲ್ಲಿ ವಿಶ್ರಾಂತಿ ಮಾಡೋಕೆ ಬಂದಿದ್ದಾರೆ, ಅವ್ರ ಹತ್ರ ಕೇಳೋಣ ಬನ್ನಿ. ಸರ್ ನಮಸ್ಕಾರ, ಏನು ನಿಮ್ಮ ಹೆಸರು? ರಮೇಶ್ ಗೌಡ ಅಂತ ಮೇಡಮ್. ಈಗ ನೀವು ನೋಡ್ದಂಗೆ ಪದ್ಮನಾಭ ನಗರ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗಿದೆ, ಪ್ರತಿ ಸತಿ ಓಟ್ ಹಾಕಿದಾಗ ನಿಮ್ಮದೊಂದು ನಿರೀಕ್ಷೆಗಳಿರುತ್ತೆ, ಆ ನಿರೀಕ್ಷೆಗಳನ್ನು ಆರ್ ಅಶೋಕ್ ಅವ್ರು ಫುಲ್ಫಿಲ್ ಮಾಡಿದಾರಾ? ಇವರು ಒಂಥರ JCBಗಳು ಇದ್ದಂಗೆ, ಇವರು
ಎಲ್ಲ ಬಗ್ದಿ ಬಗ್ದಿ ಎಲ್ಲ ಇದು ಮಾಡಾಕ್ಬಿಟ್ಟಿದ್ದಾರೆ. ಜನಗಳಿಗೆ ರಸ್ತೆ ಆಗಲಿ, ಒಂದು ಚರಂಡಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಮಳೆಗಾಲ ಬರೋಕ್ಕೆ ಮುಂಚೆ ಏನು ಅವರು ಪ್ರಿಕಾಷನ್ ತೊಗೋಬೇಕನ್ನೋದನ್ನ ಮೇಯ್ನಾಗಿ, ಯಾಕೆಂದರೆ ಇಲ್ಲಿ ಸಿಕ್ಕಾಬಡೆ ಎಲ್ಲ ನೀರು ನುಗ್ತಾ ಇದೆ, ಎಲ್ಲ ಮನೆಗಳಿಗೂ ನೀರು ನುಗ್ತಾ ಇದೆ. ಸೊ ಅದನ್ನೊಂದು ಬಂದೋಬಸ್ತ್ ಮಾಡಬೇಕು, ಎಲ್ಲ ಅಧಿಕಾರಿಗಳು ಅಲರ್ಟ್ ಮಾಡಬೇಕು. ಇದು ಮೇನಾಗಿ ಮಾಡಿಕೊಂಡ್ರೆ ನೆಕ್ಸ್ಟು ಅವರು ಬರೋ ಚಾನ್ಸಸ್ ಇದೆ. ಯಾಕೆಂದರೆ ಇರೋದರಲ್ಲಿ ಈ ಜೆ ಸಿ ಬಿ ಕಳ್ಳರುಗಳಲ್ಲಿ ಯಾವುದೋ ಒಂದು ಒಬ್ರಿಗೆ ಕೊಟ್ಬಿಟ್ಟು ನಾವು ಅವ್ರಿಗೆ ಇದು ಮಾಡಬೇಕು ಅಂತ ಇದ್ದೀವಿ ನಾವು. ಇನ್ನೇನು ಇನ್ನು ವಿಧಿ ಇಲ್ಲ, ಅವ್ರ ಮುಂದೆ ಆಪೋಸಿಷನ್ ನಿಂತ್ಕೊಳ್ಳೋಕೆ ಬೇರೆ ಯಾರು ಇಲ್ಲಿ ಲೀಡರ್ಗಳು ಯಾರಿಲ್ಲ, ಯಾವುದೇ ಪಕ್ಷದಲ್ಲಿ ಇಲ್ಲಿ ಏನಿದ್ರು ಬಿ ಜೆ ಪಿನೇ ಬರೋದಿಲ್ಲ. ನೀವು ನೋಡ್ದಂಗೆ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಈಗ ಜನವಸತಿ ಪ್ರದೇಶ ಇದು, ಇಲ್ಲಿಂದ ಓಡಾಡೋರು ತುಂಬ ಜನ ಇರ್ತಾರೆ. ಆರ್ ಅಶೋಕ್ ಅವರು ಸಾರಿಗೆ ಮಿನಿಸ್ಟರ್ ಕೂಡ ಈ ಹಿಂದೆ ಆಗಿದ್ರಿಂದ ಸಂಚಾರ ವ್ಯವಸ್ಥೆ ಎಲ್ಲ ಸರಿಯಾಗಿದೆಯಾ, ರೋಡ್ ಒಳಚರಂಡಿ ಅಂತ ಬೇಸಿಕ್ ಫೆಸಿಲಿಟೀಸ್ ಸಿಗ್ತಾ ಇದೆಯಾ? ಶ್ರೇಷ್ಠದ ಅಭಿವೃದ್ಧಿ ಬಗ್ಗೆ ಪರವಾಗಿಲ್ಲ. ಇವಾಗ ನೋಡಿ, ದಿಸ್ ಗವರ್ಮೆಂಟ್ ಈಸ್ ಡೂಯಿಂಗ್ ಸಮ್ ಗುಡ್ ವರ್ಕ್, ಅಷ್ಟೊಂದು ಹೇಳ್ಬೋದು. ಅಶೋಕ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಪದ್ಮನಾಭ ನಗರ ನೀವು ನೋಡ್ದಂಗೆ ಎಷ್ಟು ಅಭಿವೃದ್ಧಿ ಆಗಿದೆ, ಜೊತೆಗೆ ಆರ್ ಅಶೋಕ್ ಅವರು ಮಿನಿಸ್ಟರ್ ಕೂಡ ಆಗಿರೋದ್ರಿಂದ ಒಂದು ಟಾಪ್ ಯೋಜನೆಗಳನ್ನ ಅವ್ರ ಕ್ಷೇತ್ರಕ್ಕೆ ತಂದಿದ್ದಾರೆ ಅನ್ಸುತ್ತಾ? ಖಂಡಿತವಾಗ್ಲೂ ತಂದಿದ್ದಾರೆ. ಬಹಳಷ್ಟು ಬದಲಾವಣೆಗಳಾಗಿದೆ, ರಸ್ತೆಗಳು ಮತ್ತು ಆಟದ ಮೈದಾನ, ಆಮೇಲೆ ಪಾರ್ಕು, ಹಿರಿಯರಿಗೆ ಕೂತ್ಕೊಳಕ್ಕೆ ವಸತಿಗಳು ಬೇಕಾದಷ್ಟು ಮಾಡಿದ್ದಾರೆ ಸಾಕಷ್ಟು. ಇನ್ನು ಮುಂದೇನು ಮಾಡಲಿ ಅಂತ ನಮ್ಮ ಆಸೆ. ಅವರೇ ಬಂದರು ನಮ್ಗೆ ಇನ್ನೂ ಸಂತೋಷನೇ ಖಂಡಿತ. ಮತ್ತು ಇಲ್ಲೊಂದು ಕೊರತೆ ಇದೆ ಅಂತ ಇಲ್ಲೊಂದಿಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಸ್ಮಶಾನ ಇತ್ತು, ಆ ಜಾಗ ನುಂಗಾಕ್ಬಿಟ್ರು, ಈಗ ಸ್ಮಶಾನ ಇಲ್ಲ ನಮಗೆ. ಅದೆಲ್ಲ ಹೇಳ್ತಾ ಇರ್ತಾರೆ ಜನ ಕೇಳೋಕ್ಕೇನಂತೆ, 100 ಜನ 100 ಹೇಳ್ತಾರೆ. ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹೇಳಿ ದಾಖಲೆ ಏನಾರ ಇದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅದ್ರ ಬಗ್ಗೆ ಏನು ಅಂತ. ನೀವು ನೋಡ್ದಂಗೆ ಪದ್ಮನಾಭ ನಗರ ಕ್ಷೇತ್ರದಲ್ಲಿ ಸತತವಾಗಿ ಆರ್ ಅಶೋಕ್ ಅವ್ರು ಗೆದ್ಕೊಂಡು ಬರ್ತಾ ಇದ್ದಾರೆ. ಆ ಕ್ಷೇತ್ರಕ್ಕೆ ತಂದಂಥ ಟಾಪ್ ಯೋಜನೆಗಳಿರ್ಬೋದು, ಎಸ್ಪೆಷಲಿ ಕೊರೋನಾ ಸಂದರ್ಭದಲ್ಲಿ ಅವರು ಕರ್ನಾಟಕದಾದ್ಯಂತ ಗಮನ ಹರಿಸ್ತಾ ಇದ್ರು, ಅವ್ರ ಕ್ಷೇತ್ರದ ಕಡೆ ಎಷ್ಟು ಗಮನ ಕೊಟ್ಟಿದ್ದಾರೆ ಅನ್ಸುತ್ತೆ? ಆ್ಯಕ್ಚುಲಿ ಬೇರೆ ಏರಿಯಾಗಳು ನೋಡಿದಾಗ ಅಶೋಕ್ ಅವ್ರ ಬಗ್ಗೆ ಹೇಳೋದಾದರೆ ಸಾಕಷ್ಟು ಸ್ವಲ್ಪ ಪಾಸಿಟಿವ್ ಆಗೇ ನಮ್ಗೆ ಅನಿಸುತ್ತೆ. ಸೊ ನೆಕ್ಸ್ಟ್ ಟೈಮು ಈ ಟೈಮ್ ಆಗಲಿ ನೆಕ್ಸ್ಟ್ ಟೈಮ್ ಇದಾಗಲಿ ಅವರೇ ಬಂದರೆ ಉತ್ತಮ. ಸೊ ದಟ್ ಈ ಥರ ಪೀಸ್ಫುಲ್ಲಾಗೆ ಒಂದು ಏರಿಯಾದಲ್ಲಿ ಬಂದು ಒಂದು ಕಾಫಿನೋ ಒಂದು ತಿಂಡಿನೋ ಮಾಡೋದಕ್ಕೆ ನಮಗೂ ಕೂಡ ಖುಷಿ ಆಗ್ತದೆ. ಇಲ್ಲಿ ಪಂಚಾಯತಿ ಕಟ್ಟೆ ಜೋರಾಗೆ ನಡೀತಾ ಇದೆ, ರಾಜಕೀಯ ಪಂಚಾಯತಿ ಸ್ವಲ್ಪ ಮಾಡೋಣ ಸರ್. ನಾವು ಈಗ ನೀವು ಸಾಕಷ್ಟು ರಾಜಕಾರಣವನ್ನು ಗಮನಿಸ್ಕೊಂಡು ಬಂದಿರ್ತೀರಾ, ಎಷ್ಟು ವರ್ಷ ನಿಮ್ಗೆ ಹೇಳಿ? ನಮಗೆ 85. ನೋಡಿ, ನಮ್ಮೆಲ್ಲರಿಗಿಂತ ಹಿರಿಯರು ಅಂದರೆ ನಿಮಗೆ ರಾಜಕಾರಣದ ಬಗ್ಗೆನೂ ಅಷ್ಟೇ ಅನುಭವ ಇರುತ್ತೆ. ಸೊ ನೀವೀಗ ನೋಡ್ಕೊಂಡು ಬಂದಂಗೆ ರಾಜಕಾರಣ ಬದಲಾದಂಥ ಕಾಲಘಟ್ಟದಲ್ಲಿ ಹೇಗೆ ನೀವು ನೋಡ್ತೀರಾ ಅದನ್ನು, ಜೊತೆಗೆ ಇತ್ತೀಚಿನ ಅಭಿವೃದ್ಧಿ ಕಾರ್ಯಗಳನ್ನು ಗಮನಿಸಿದಾಗ ಪದ್ಮನಾಭ ನಗರದಲ್ಲಿ ಆಗಿದೆ ಅಂತ ಅನಿಸುತ್ತೆ ನಿಮಗೆ? ಆಗಿದೆ. ಯಾವ್ಯಾವ ಥರ? ಪದ್ಮನಾಭ ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದೆ, ಮಾಡ್ತಾ ಇದ್ದಾರೆ. ಆಗಿದೆ. ಸ್ಮಶಾನ ಇತ್ತು, ಅದನ್ನ ಜಾಗ ನುಂಗಾಕ್ಬಿಟ್ಟಿದ್ದಾರೆ, ಈಗ ನಮಗೆ ಸ್ಮಶಾನ ಇಲ್ಲ ಅಂತ ಒಂದು ದೊಡ್ಡ ಕೂಗು ಎದ್ದಿದೆ. ಅದಕ್ಕೇನು ಹೇಳ್ತೀರಾ ಈ ಪದ್ಮನಾಭ ನಗರದಲ್ಲಿ? ಸ್ಮಶಾನ ಇದೆಯಲ್ಲ ಬನಶಂಕರಿ, ಬನಶಂಕರಿ ಇದೆಯಲ್ಲ ಸ್ಮಶಾನ. ಪದ್ಮನಾಭನಗರ ಅಲ್ಲ, ಪದ್ಮನಾಭ ನಗರದಲ್ಲೇ ಬೇಕಾಗಿಲ್ಲ. ಈ ಏರಿಯಾದಲ್ಲ ಬನಶಂಕರಿಗೆ ಹೋಗೋದು, ಆದರೆ ಬನಶಂಕರಿ ಇದೆ, ಅದನ್ನು ಇಂಪ್ರೂವ್ ಮಾಡೋದು ಸಾಕು. ಈಗ ಹತ್ತತ್ರ ಇದ್ರೆ ಸ್ಮಶಾನ ಒಳ್ಳೇದಲ್ಲ ಅಲ್ವೇ? ಸರಿ, ಈಗ ನೀವು ಹಿರಿಯ ರಾಜಕಾರಣಿ ದೇವೇಗೌಡರನ್ನು ಗಮನಿಸ್ಕೊಂಡು ಬಂದಿರ್ತೀರಾ, ಅವ್ರ ಮನೆ ಇಲ್ಲಿರೋದ್ರಿಂದ ಒಂದು ಜೆ ಡಿ ಎಸ್ ಹೆಡ್ ಕ್ವಾರ್ಟರ್ಸ್ ಇಲ್ಲಿದ್ದಂಗೆ, ಜೆ ಡಿ ಎಸ್ ಹೆಡ್ ಕ್ವಾರ್ಟರ್ಸ್ ಏರಿಯಾದಲ್ಲಿ ಬಿಜೆಪಿ ಗೆಲ್ತಾ ಬರ್ತಾ ಇದೆಯಲ್ಲ, ಆರ್ ಅಶೋಕ್ ಅವರೇ ಮುಂದುವರಿಲಿ ಅಂತ ನಿಮ್ಮ ಅಭಿಪ್ರಾಯನ, ಅಥವಾ ಬದಲಾವಣೆ ಬಂದರೆ ಬೇರೆಯವ್ರಿಗೆ ಅವಕಾಶ ಸಿಕ್ಕರೆ ಇನ್ನೊಂದಿಷ್ಟು ಅಭಿವೃದ್ಧಿ ಯೋಜನೆ ನಾವು ನೋಡ್ಬೋದು ಅಂತ ಅನ್ಸುತ್ತೆ? ಯಾವ ಪಕ್ಷದವರೇ ಬರಲಿ, ಅಭಿವೃದ್ಧಿ ಮಾಡುವಂಥ ಪಕ್ಷ ಬರಬೇಕು ಅಷ್ಟೇ. ನಾವು ಈ ಪಕ್ಷ ಆ ಪಕ್ಷ ಅಂತ ಅಲ್ಲ, ಅಭಿವೃದ್ಧಿ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರು ಆ ಪಕ್ಷ ಬರಲಿ. ಆರ್ ಅಶೋಕ್ ಅವ್ರಿಗೆ ಹೈಕಮಾಂಡ್ ಒಂದು ಟಾಸ್ಕನ್ನು ಕೊಡಬಹುದು. ಈಗ ಪದೇ ಪದೇ ನೀವು ಪದ್ಮನಾಭ ನಗರಲ್ಲೇ ಗೆಲ್ತಾ ಇದ್ದೀರಾ, ಒಕ್ಕಲಿಗ ನಾಯಕದ ಒಕ್ಕಲಿಗ ಸಮುದಾಯದ ಒಬ್ಬ ಪ್ರಬಲ ನಾಯಕ ಅಂತ ಗುರುತಿಸ್ಕೊಂಡ ಮೇಲೆ ಬೇರೆ ಕಡೆನೂ ಗೆದ್ದು ತೋರಿಸಿ ಅಂತ ಒಂದು ಟಾಸ್ಕ್ ಕೊಡಬಹುದು ಅಂತ ಒಂದು ನಿರೀಕ್ಷೆಗಳಿದೆ. ಒಳ್ಳೆ ರಾಜಕಾರಣಿ ಆಗೋದು ಬೇರೆ ಕಡೆ ಜನರಾಗಿ ಆದರೆ ಗೆದ್ರೇನ ಒಂದು ರಾಜಕಾರಣಿ ಆಗೋದು, ಬರೀ ಇಲ್ಲೇ ಇಲ್ಲೇ ಬೇರೆ ಇಟ್ಕೊಂಡು ಗೆದ್ರೆ ಪ್ರಯೋಜನ ಇಲ್ಲ. ಗೊತ್ತಾಯ್ತಾ? ಕುಮಾರಸ್ವಾಮಿ ನೋಡಿ, ರಾಮನಗರ, ಚನ್ನಪಟ್ಟಣ, ಸಾತ್ನೂರು, ಕನಕಪುರ, ಚಿಕ್ಕಬಳ್ಳಾಪುರ ಇಂತರು, ಅವ್ರು ಎಲ್ಲಿ ಇಂತರೂ ಗೆಲ್ತಾರೆ, ಅವರು ಸೋಲು ಗೆಲ್ಲ ಸೆಕೆಂಡ್ರಿ. ಆ ಥರ ಇವ್ರಿಗೆ ಚಾರ್ಮ್ ಇಲ್ಲ, ಕಣಗಿಂದ ದೇವರ ಸಪೋರ್ಟಿಂಗ್ ಗೆಲ್ತಾರದು ಅವರು. ಅರ್ಥ ಆಯ್ತಾ? ಅಷ್ಟೇ, ಇನ್ನೇನು ಮಾಡಕ್ಕೆ ಅಂತಿಲ್ಲ. ಅಭಿವೃದ್ಧಿ ಪದ್ಮನಾಭ ಮೊದಲಿಂದ ಅಭಿವೃದ್ಧಿ ಹೊಂದಿದೆ ಇದು, ಇಲ್ಲೆಲ್ಲ ವಿದ್ಯಾವಂತರು, ಬೇರೆ ಕಡೆ ಅಭಿವೃದ್ಧಿಯನ್ನು ಮಾಡಿಲ್ಲ ಅವರು. ಈ ಪದ್ಮನಾಭ ಜಸ್ಟ್ ದೊಡ್ಡ ವಾರ್ಡು, ಬೇರೆ ಕಡೆ ಇಟ್ಮಳಿಗೆ ಹೋಗಿ ನೋಡಿ, ಬಸ್ಕೇಳಿ ನೋಡಿ, ಅಲ್ಲೆಲ್ಲ ರಸ್ತೆಗಳಂಗೆ. ಇದು ಮೊದಲಿಂದ ಅಭಿವೃದ್ಧಿ ಹೊಂದಿದೆ ಇದು, ಅಭಿವೃದ್ಧಿ ಏನು ಬೇಕಾಗಿಲ್ಲ. ಈಗ ಪಾರ್ಕ್ ಮಾಡಿದ್ರೆ ಏನಕ್ಕೆ ಬೇಕಾಗಿತ್ತು ಪಾರ್ಕ್ ಇದು, ಈಗ ಮಾಡ್ತಾರಲ್ಲ ಒಳಗಡೆ,
ಸರ್, ನೀವು ನೋಡ್ದಂಗೆ ಪದ್ಮನಾಭ ನಗರ ಏರಿಯಾದಲ್ಲಿ ಆರ್ ಅಶೋಕ್ ಅವರು ಹ್ಯಾಟ್ರಿಕ್ ಗೆಲುವು ಸಾಧಿಸಿದ್ದಾರೆ. ಈ ಸತಿ ಬದಲಾವಣೆ ಬೇಕು ಅನ್ಸುತ್ತಾ, ಇಲ್ಲ ಅವರೇ ಅಭಿವೃದ್ಧಿ ಮಾಡ್ತಾ ಇದಾರೆ, ಅವರೇ ಮುಂದುವರೆದ್ರೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅನ್ಸುತ್ತಾ? ಈಗ ಕರೆಂಟ್ ಸಿಚುಯೇಷನ್ ಅಲ್ಲಿ ಏನು ಹೇಳಕ್ ಆಗ್ತಾ ಇಲ್ಲ. ಅಂಡ್ ಮೋರ್ ಓವರ್ ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು, BJP ಅಂತ ಮಹತ್ತರವಾದ ಕೆಲಸಗಳು ಏನು ಮಾಡಲಿಲ್ಲ. ಅದು ನಿರೀಕ್ಷೆಗೂ ಮುಂದೆ ಹೊರಟೋದ್ರು ಅಂದರೆ ಮಾಡೋದ್ರಲ್ಲ, ಮಾಡದೇ ಇರೋದ್ರಲ್ಲಿ. ಸೊ ಆದ್ರಿಂದ ಇವಾಗ ನನಗೆ ಅಲ್ಲ, ನಾನು ಇದಕ್ಕೆ ಟಿವಿಗೋಸ್ಕರ ಹೇಳ್ತಾ ಇಲ್ಲ, ಇರೋ ಜನಾಭಿಪ್ರಾಯ ಲೆಕ್ಕ ಹಾಕಿದಾಗ 50-50 ಯಾಕೆಂದರೆ ಕಾಂಗ್ರೆಸ್ ಇಸ್ ನಾಟ್ ದ ಇದು ನೆಕ್ಸ್ಟ್ ಆಲ್ಟರ್ನೇಟಿವ್. AAP ಅಂತೂ ಇಲ್ಲವೇ ಇಲ್ಲ, ಅವ್ರದ್ದೇ ಬೇಜಾನ್ಸ್ ಕ್ಯಾಂಡಲ್ಸ್ ಆಗಿದೆ. ಸೊ ಗೊತ್ತಿಲ್ಲ ಯಾರು ಬರ್ತಾರೆ, ಏನು ಹಾಕ್ತಾರೆ ಅಂತ. ಒಂದು ಅಂದಾಜು ಲೆಕ್ಕದಲ್ಲಿ ಹಾಕಿದಾಗ ನನಗೆ ಗೊತ್ತಿರೋ ಕ್ಲೋಸ್ ಸರ್ಕಲ್ ಇದರಲ್ಲಿ, ಸೊ ಮೋಸ್ಟ್ಲಿ BJP ಒಂದು ಮೇಲ್ಗೈ ಸ್ವಲ್ಪ ಇದ್ರಲ್ಲಿ ಬರ್ಬೋದು ಅಂತ ಅನ್ಸುತ್ತೆ, ಇಲ್ಲ ಕೋಯಲಿಷನ್ ಗೌರ್ಮೆಂಟ್ ಬರುತ್ತೆ. ಬಟ್ ಅಭಿವೃದ್ಧಿ ಅಂತ ಮಾನದಂಡವನ್ನು ಇಟ್ಕೊಂಡಾಗ ಪದ್ಮನಾಭ ನಗರ ಅಭಿವೃದ್ಧಿ ಆಗಿದೆಯಾ? ಪದ್ಮನಾಭ ನಗರ ಈಗ ಲಾಸ್ಟ್ 5 ಇಯರ್ಸಲ್ಲಿ ಹೇಳ್ಕೊಳ್ಳೋಂಥದ್ದು ಏನು ಈ ಕರ್ನಾಟಕದಲ್ಲೇ ಆಗಿಲ್ಲ ಮೇಡಮ್. ಟು ಬಿ ಫ್ರ್ಯಾಂಕ್ ವಿತ್ ಯು, ಕರ್ನಾಟಕದಲ್ಲಿ ಎಲ್ಲೂ ಏನೂ ಆಗಿಲ್ಲ. ಇವ್ರಿವ್ರ ಮಜಾ ಮಸ್ತಿ ಮಾಡ್ಕೊಂಡಿದ್ದಾರೆ ಅಷ್ಟೇ, ಆ್ಯಂಡ್ ನೋಬಡಿ ಬಾದರ್ಡ್ ಅಬೌಟ್ ದ ಪೀಪಲ್, ಆರ್ಡಿನರಿ ಕಾಮನ್ ಪೀಪಲ್ ಬಗ್ಗೆ ಯಾರೂ ಏನು ಇದು ಮಾಡ್ಯಾರ. ದಿಸ್ ಇಸ್ ದ ಫ್ರ್ಯಾಂಕ್ ಆನ್ಸರ್.